ಬನ್ನಿ ಎಲ್ಲ ಇಲ್ಲಿ ಬನ್ನಿ ಅಲ್ಲ ನೀನು ಕೂತ್ಕೊಳ್ಳಿ ಪರವಾಗಿಲ್ಲ ನಾನು ಅದಕ್ಕೋಸ್ಕರ ನೀವು ಅಲ್ಲಿ ಕೂತಿರಂತ ನಾನು ಇಲ್ಲೇ ಹೇಳ್ತಾ ಇದ್ದೀನಿ ಅವರು ನಿಮ್ಮವರಲ್ವಾ ಸರಿ ಎಲ್ಲ ಬಂದಿದಾರಾ ನೋಡ್ರಿ ಇದು ವೈಸಳರ ಕಾಲದಲ್ಲಿ ಕಟ್ಟಿರುವಂತ ದೇವಸ್ಥಾನ ವೈಸಳರು ನಮ್ಮ ಕರ್ನಾಟಕ ರಾಜ್ಯವನ್ನ 10ನೇ ಶತಮಾನದಿಂದ 13ನೇ ಶತಮಾನದ ಮಧ್ಯಭಾಗದವರೆಗೂ ಆಳ್ತಾರೆ ಅಂತ ಹೇಳಿದ್ರೆ 350 ವರ್ಷಗಳಷ್ಟು ಕಾಲ ನಮ್ಮ ಕರ್ನಾಟಕ ರಾಜ್ಯವನ್ನ ಆಳಿದ್ದಾರೆ ನಿಮ್ಮ ಚಾಲುಕ್ಯರು ಹಾಗೆ ನಿಮ್ಮ ಬಾದಾಮಿಯನ್ನ ಆಳ್ತಾರೆ ಹಾಗೆ ನಮ್ಮಲ್ಲಿ ಈ ಕಡೆ ಭಾಗವನ್ನ ವೈಸಳರು ಅವರು ಓದು ಅವರು ಆ 7ನೇ ಶತಮಾನದಲ್ಲಿ ಕೊನೆ ಆಗ್ತಾರೆ ಇವರು 10ನೇ ಶತಮಾನದ ಆರಂಭದಿಂದ ಆಳ್ತಾರೆ ಆ ಸಮಯದಲ್ಲಿ ಈ ದೇವಸ್ಥಾನವನ್ನ ಕಟ್ಟಿಸಿದ್ದಾರೆ ಅಂತ ಹೇಳಿದ್ರೆ 12ನೇ ಶತಮಾನದ 1268 ರಲ್ಲಿ ಅಂತ ಹೇಳಿದ್ರೆ ಸುಮಾರು 750 ವರ್ಷ ಆಗಿದೆ ಕಟ್ಟಿಸ್ತಾರೆ ಹೆಸರು ಸೋಮನಾಥ ಅಂತ ಹೇಳಿ ಈ ಊರ ಹೆಸರು ಏನು ಅಂತ ಗೊತ್ತಾ ನಿಮಗೆ ಸೋಮನಾಥಪುರ ಯಾಕೆ ಅಂತ ಹೇಳಿದ್ರೆ ಸೋಮನಾಥನವರು ಇಲ್ಲಿದ್ರು ಅವರು ಈ ದೇವಸ್ಥಾನವನ್ನ ಕಟ್ಟಿಸ್ತಾರೆ ಹಾಗಾಗಿ ಮಹಾರಾಜ ಈ ಊರನ್ನ ಸೋಮನಾಥಪುರ ಅಂತ ಕರೀತಾರೆ ಅಂತ ಹೇಳಿದ್ರೆ ಈ ದೇವಸ್ಥಾನ ಮಹಾರಾಜ ಕಟ್ಟಿಸಿರುವಂತದ್ದಲ್ಲ ಒಬ್ಬ ಅಧಿಕಾರಿ ಒಬ್ಬ ಮಂತ್ರಿ ಕಟ್ಟಿಸಿರುವಂತದ್ದು ಆ ಮಂತ್ರಿ ಇತ್ತ ಒಂದು ದೇವಸ್ಥಾನ ಕಟ್ಟಿಸಿದ್ನಲ್ಲ ಅನ್ನೋ ಒಂದು ಖುಷಿನಲ್ಲಿ ಮಹಾರಾಜ ಈ ಊರಿಗೆ ಸೋಮನಾಥಪುರ ಅಂತ ಹೇಳಿ ಹೆಸರಿಡ್ತಾನೆ ಸೋಮನಾಥ ಅಂತ ಹೇಳಿದ್ರೆ ನಮ್ಮಲ್ಲಿ ಶಿವ ಅಂತೇಳಿ ಆದ್ರೆ ಇದು ಶಿವನ ದೇವಸ್ಥಾನ ಅಲ್ಲ ಇದು ವಿಷ್ಣುವಿನ ದೇವಸ್ಥಾನ ಕಟ್ಟಿಸ್ತಾರ ಹೆಸರು ಸೋಮನಾಥ ಹಾಗಾಗಿ ಊರನ್ನ ಸೋಮನಾಥಪುರ ಅಂತೇಳಿ ಕರೀತಾರೆ ಈ ದೇವಸ್ಥಾನದ ಹೆಸರು ಕೇಶವ ದೇವಾಲಯ ಅಂತೇಳಿ ಈಗ ನೀವು ಒಳಗಡೆ ನೋಡಿದ್ರೆ ಅಲ್ಲಿ ಮೂರು ದೇವಸ್ಥಾನಗಳು ಸಪರೇಟ್ ಸಪರೇಟ್ ಆಗಿದೆ ಯಾವುದ್ರಲ್ಲೂ ಪೂಜೆ ಇಲ್ಲ ಯಾಕಪ್ಪ ಪೂಜೆ ಮಾಡಲ್ಲ ಪೂಜೆ ಮಾಡಲ್ಲ ಅಂದ್ಮೇಲೆ ದೇವಸ್ಥಾನ ಯಾಕೆ ಕಟ್ಟಿಸಿದ್ರು ಅಂತ ಯಾಕೆ ಈ ದೇವಸ್ಥಾನದಲ್ಲಿ ಪೂಜೆ ಇಲ್ಲ ಅಂತ ಹೇಳಿದ್ರೆ ಈ ದೇವಸ್ಥಾನದ ಮೇಲೆ 2 ಬಾರಿ ಮುಸ್ಲಿಮರ ದಾಳಿ ಆಗ್ತದೆ ಅಟ್ಯಾಕ್ ಆಗ್ತದೆ 1311 ಮತ್ತೆ 1326 ರಲ್ಲಿ ಈ 1311 ರಲ್ಲಿ ದೆಹಲಿಯ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ ಅಂತೇಳಿ ಅವರ ದಂಡನಾಯಕ ಮಲ್ಲಿಕಾಫರ್ ಅಂತ ಹೇಳೋನು ಈಗಿನ ಹಳೆಬೀಡು ಇದೆಯಲ್ಲ ಆಗಿನ ಕಾಲದಲ್ಲಿ ದ್ವಾರ ಸಮುದ್ರ ಅಂತೇಳಿ ಕರಿತಿದ್ರು ಅದು ಹೊಯ್ಸಳರ ರಾಜಧಾನಿಯಾಗಿತ್ತು ಆ ರಾಜಧಾನಿಯ ಮೇಲೆ ದಾಳಿ ಮಾಡ್ತಾರೆ ದಾಳಿ ಮಾಡಿ ಅಲ್ಲಿನ ಐಶ್ವರ್ಯನ್ನ ದೋಚಿಕೊಂಡು ಹೋಗುವಂತ ಸಮಯದಲ್ಲಿ ಆನ್ ದ ವೇ ಮಾರ್ಗ ಮಧ್ಯೆ ಅವರು ಈ ದೇವಸ್ಥಾನ ಕೂಡ ಲೂಟಿ ಮಾಡ್ತಾರೆ ಮತ್ತೆ 2ನೇ ಬಾರಿ 1326 ರಲ್ಲಿ ಮೊಹಮ್ಮದ್ ಬಿನ್ ತೊಗಲಕ್ ಅಂತ ಹೇಳೋರು ನೇರವಾಗಿ ದ್ವಾರ ಸಮುದ್ರದ ಮೇಲೆ ದಾಳಿ ಮಾಡ್ತಾರೆ ಅಲ್ಲಿನ ಮಹಾರಾಜ 3ನೇ ವೀರವಲ್ಲಾಳ ಅಂತೇಳಿ ಅವರನ್ನ ಮೋಸದಿಂದ ಸೋಲಿಸ್ತಾರೆ ಹಾಗೆ ಸೋಲಿಸಿ ಅಲ್ಲಿನ ಎಲ್ಲ ಐಶ್ವರ್ಯನ ದೋಚಿಕೊಂಡು ಹೋಗುವಂತ ಸಮಯದಲ್ಲಿ ಮತ್ತೆ ಮಾರ್ಗ ಮಧ್ಯೆ ಆಂಧವೇ ಈ ದೇವಸ್ಥಾನ ಲೂಟಿ ಮಾಡ್ತಾರೆ ಹಾಗೆ ಮಾಡಿದಂತ ಸಮಯದಲ್ಲಿ ಏನಪ್ಪ ಮಾಡ್ತಾರೆ ಅಂತ ಹೇಳಿದ್ರೆ ಒಳಗಡೆ ಪೂಜೆ ಮಾಡ್ತಾ ಇದ್ದಂತ ಮೂಲ ವಿಗ್ರಹಗಳನ್ನ ಮುಖ್ಯ ವಿಗ್ರಹಗಳನ್ನ ಹೊರತಾಕ್ಬಿಡ್ತಾರೆ ನಮ್ಮ ಹಿಂದೂಗಳ ಸಂಪ್ರದಾಯದ ಪ್ರಕಾರ ನಾವು ಒಡೆದೋಗಿರೋದನ್ನ ಮುರಿದೋಗಿರೋದನ್ನ ಪೂಜೆ ಮಾಡದಲೇ ಇರೋದ್ರಿಂದ ಈ ದೇವಸ್ಥಾನದಲ್ಲಿ ಯಾವುದೇ ರೀತಿಯ ಪೂಜೆಗಳಾಗ್ಲಿ ಪುನಸ್ಕಾರಗಳಾಗ್ಲಿ ನಡೆಯೋದಿಲ್ಲ ಅವರು ಈ ದೇವಸ್ಥಾನವನ್ನ ಕಟ್ಟಲಿಕ್ಕೆ ಬಳಪದ ಕಲ್ಲುಗಳನ್ನ ಬಳಸ್ತಾರೆ ಯಾಕೆ ಅವರು ವಿಶೇಷವಾಗಿ ಬಳಪದ ಕಲ್ಲುಗಳನ್ನ ಬಳಸ್ತಾರೆ ಅಂತ ಹೇಳಿದ್ರೆ ನೀವೀಗ ನೋಡಿದಿರಾ ನಿಮ್ಮ ಬಾದಾಮಿ ಮತ್ತೆ ಪಟ್ಟದಕಲ್ಲು ಐಹೊಳೆನಲ್ಲಿ ಅದನ್ನ ಸ್ಯಾಂಡ್ ಸ್ಟೋನ್ ಅಂತಾರೆ ಕನ್ನಡದಲ್ಲಿ ಮರಳುಗಲ್ಲು ಅಂತಾರೆ ಅಲ್ಲಿ ಮರಳುಗಲ್ಲು ಅಂದ್ರೆ ನಾವೇನು ಸ್ಯಾಂಡ್ ಸ್ಟೋನ್ ಅಲ್ಲಿ ಕಟ್ಟಿರೋದ್ರಿಂದ ಇಷ್ಟೊಂದು ನಾಜುಕಾದ ಕೆತ್ತನೆ ಕೆಲಸ ಬರೋದಿಲ್ಲ ಸ್ವಲ್ಪ ರಫ್ ಇರ್ತದೆ ಅದು ಯಾಕಂದ್ರೆ ಕಲ್ಲೇ ಆತರ ರಫ್ ಇರೋದ್ರಿಂದ ಅದರ ಕೆಲಸ ಸ್ವಲ್ಪ ರಫ್ ಇರುತ್ತೆ ಆದ್ರೆ ನೀವು ಬೇಲೂರು ಹಳೆಬೀಡು ಸೋಮನಾಥಪುರ ಈ ಕಡೆ ಬಂದ್ರೆ ಇಲ್ಲಿ ನಾಜುಕಾದ ಕೆತ್ತನೆ ಕೆಲಸ ಇರುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಅವ್ರು ಬಳಸಿರುವಂತ ಕಲ್ಲು ಬಳಪದ ಕಲ್ಲು ಈ ಕಲ್ಲಿನ ಗುಣ ಏನಪ್ಪ ಅಂತ ಹೇಳಿದ್ರೆ ಇದು ಭೂಮಿಯ ಒಳಭಾಗದಲ್ಲಿ ಅಥವಾ ಕೋರೆಯಲ್ಲಿರುವಾಗ ತುಂಬಾ ಸ್ಮೂತ್ ಆಗಿರುತ್ತೆ ಇದನ್ನ ಹೊರಗಡೆ ತೆಗೆದು ಗಾಳಿ ಬೆಳಕು ಬಿಸಿಲು ಒಂದು ವಾತಾವರಣಕ್ಕೆ ಬಿಟ್ರೆ ಅದು ಗಟ್ಟಿ ಆಗ್ತಾ ಹೋಗ್ತದೆ ವೈಸಳರು ಅವರ ದೇವಸ್ಥಾನಗಳಲ್ಲಿ ಶಿಲ್ಪಕಲೆಗಳಿಗೆ ಹೆಚ್ಚಿನ ಮಾನ್ಯತೆಯನ್ನ ಪ್ರಿಫರೆನ್ಸ್ ಅನ್ನ ಕೊಡೋದ್ರಿಂದಾಗಿ ಅವರು ಬಳಪದ ಕಲ್ಲಲ್ಲಿ ದೇವಸ್ಥಾನಗಳನ್ನ ಕಟ್ಟಿಸ್ತಾರೆ ಜೊತೆಗೆ ಈ ದೇವಸ್ಥಾನ ಒಂದೇ ಬಂಡೆ ಅಥವಾ ಒಂದೇ ಕಲ್ಲಿಂದ ಕೊರೆದಿರುವಂತದ್ದಲ್ಲ ಇಲ್ಲಿ ಲಕ್ಷಾಂತರ ಪೀಸಸ್ ಗಳಿದೆ ಇದನ್ನ ಜೋಡಿಸಿರುವಂತ ವ್ಯವಸ್ಥೆಗೆ ನಾವು ಇಂಟರ್ ಲಾಕಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ ಏನಪ್ಪಾ ಇದು ಇಂಟರ್ ಲಾಕಿಂಗ್ ಅಂತ ಹೇಳಿದ್ರೆ ಮೊದಲು ದೊಡ್ಡ ದೊಡ್ಡ ಬಂಡೆಗಳನ್ನ ತಂದವರು ನಂತರ ಚಿಕ್ಕ ಚಿಕ್ಕ ಪೀಸ್ ಗಳನ್ನ ಮಾಡ್ತಾ ಇದ್ರು ಒಂದು ಪೀಸ್ ಅಲ್ಲಿ ಹೋಲ್ ಮಾಡ್ತಾರೆ ಮತ್ತೊಂದು ಪೀಸ್ ಅಲ್ಲಿ ರಾಡ್ ಟೈಪ್ ಮಾಡಿ ಫಿಕ್ಸ್ ಮಾಡ್ತಾರೆ ಯಾವುದೇ ಒಂದು ಬಾಂಡಿಂಗ್ ಏಜೆಂಟ್ ಗಳನ್ನ ಸಿಮೆಂಟ್ ಅನ್ನಾಗ್ಲಿ ಕಬ್ಬಿಣವನ್ನಾಗ್ಲಿ ಏನನ್ನೋ ಬಳಸ್ತಾನೆ ಇಡೀ ದೇವಾಲಯವನ್ನ ಅವರು ಕೇವಲ ಇಂಟರ್ ಲಾಕಿಂಗ್ ಸಿಸ್ಟಮ್ ಅಲ್ಲಿ ಫಿಕ್ಸ್ ಮಾಡ್ತಾರೆ ಇವತ್ತು ಕೂಡ ನಾವು ಈ ದೇವಸ್ಥಾನವನ್ನ ಸಂಪೂರ್ಣವಾಗಿ ಬಿಚ್ಚಿ ಮತ್ತೆ ಜೋಡಿಸ್ಬೋದು ಅಲ್ಲಿ ಮೇಲೆ ಕಳಸ ಕಾಣಿಸ್ತದೆಯಲ್ಲ ಅದು ಒಂದನ್ನೇ ತೆಗಿತಾ ಬಂದ್ರೆ ಇಡೀ ದೇವಸ್ಥಾನನೇ ಕಳಚ ಹಾಕ್ಬೋದು ಮತ್ತೆ ಜೋಡಿಸ್ಬೋದು ಈ ಒಂದು ವ್ಯವಸ್ಥೆಯಲ್ಲಿ ಅವರು ದೇವಸ್ಥಾನ ಕಟ್ಟಿಸ್ತಾರೆ ನಾವಿದನ್ನ ಇಂಟರ್ ಲಾಕಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ ಈಗ ನಾನೇನು ಕೇಳ್ಬೋದು ನೀವು ಅಲ್ಲರೂ ಇಷ್ಟೆಲ್ಲ ಹೇಳಿದ್ರಲ್ಲ ನಮ್ಗೆ ಹೇಗೆ ಗೊತ್ತಾಯ್ತು ಇದೆಲ್ಲ ಅಂತೇಳಿ ನೀವ್ ಹೇಳ್ತೀರಾ ನಿಜನ ಸುಳ್ಳ ನಮಗೇನು ಗೊತ್ತು ನೀವೇನೇ ಹೇಳ್ತೀರಾ ನಾವು ಕೇಳ್ತಿದ್ವಿ ಅಂತೇಳಿ ಆದ್ರೆ ಈ ಎಲ್ಲ ವಿಚಾರಗಳನ್ನ ಅಲ್ಲೊಂದು ಶಾಸನ ಇದೆ ನೋಡಿ ಆ ಶಾಸನದಲ್ಲಿ ಬರ್ದಿದ್ದಾರೆ 750 ವರ್ಷ ಆಗಿದೆ ಆ ಶಾಸನ ಬರೆದು
ನಾನೀಗ ನಿಮಗೆ ಏನೆಲ್ಲ ಹೇಳಿದೆ ಆ ವಿಚಾರವನ್ನ ಆ ಶಾಸನದಲ್ಲಿ ಹಳೆಗನ್ನಡದಲ್ಲಿ ಬರೆದಿದ್ದಾರೆ. ಅವತ್ತಿನ ಕಾಲದಲ್ಲಿ ಬಳಸುತ್ತಿದ್ದಂತ ಹಳೆಗನ್ನಡದಲ್ಲಿ ಆ ಶಾಸನವನ್ನ ಬರೆದಿದ್ದಾರೆ. ಈ ದೇವಸ್ಥಾನ ಕಟ್ಟಲಿಕ್ಕೆ ಎಷ್ಟು ವರ್ಷ ತಗೊಂಡ್ರು ಅಂತ ಹೇಳಿದ್ರೆ 68 ವರ್ಷ ತಗೊಳ್ತಾರೆ. ಆ ಶಾಸನ ಹೇಳೋ ಪ್ರಕಾರ 500 ಕ್ಕಿಂತ ಹೆಚ್ಚು ಜನ ಶಿಲ್ಪಿಗಳು ಹೆಲ್ಪರ್ಸ್ ಲೆಕ್ಕಕ್ಕಿಲ್ಲ, ಬರಿ ಮೇನ್ ಆರ್ಟಿಸ್ಟ್ ಅಥವಾ ಮೇನ್ ಮುಖ್ಯ ಶಿಲ್ಪಿ ಅಂತ ಹೇಳ್ತಿಲ್ಲ, 500 ಕ್ಕಿಂತ ಹೆಚ್ಚು ಜನ ಶಿಲ್ಪಿಗಳು ಇಲ್ಲಿ ಕೆಲಸ ಮಾಡಿದ್ದಾರೆ. ಅವರು 68 ವರ್ಷಗಳಷ್ಟು ಕಾಲ ದೇವಸ್ಥಾನ ಕಟ್ಟಿಸ್ತಾರೆ. ಇಂತ ಒಂದು ದೇವಸ್ಥಾನದ ಮೇಲೆ ಕಾರಣ ಏನು, ಅವರೆಲ್ಲ ದಾಳಿ ಮಾಡಲಿಕ್ಕೆ ಏನಿತ್ತು ಅಂತ ದೇವಸ್ಥಾನದ ಮೇಲೆ ದಾಳಿ ಮಾಡಿದ್ರು ಅಂತ ಹೇಳಿದ್ರೆ, ಅವತ್ತಿನ ಕಾಲದಲ್ಲಿ ನಮ್ಮಲ್ಲಿ ಬ್ಯಾಂಕ್ಗಳಿರಲಿಲ್ಲ, ಹಾಗಾಗಿ ಎಲ್ಲ ಜನಗಳೆಲ್ಲ ಏನ್ ಮಾಡ್ತಾ ಇದ್ರು, ಅವರೆಲ್ಲ ಹೆಚ್ಚಿಗಿರುವಂತ ಹಣಕಾಸನ್ನ ಚಿನ್ನ ಒಡೆಯನ ಅಂತ ಒಂದು ದೇವಸ್ಥಾನದಲ್ಲಿ ಇರ್ತಾ ಇದ್ರು. ಇಲ್ಲಿನ ಮುಖ್ಯ ಅರ್ಚಕರುಗಳನ್ನ ಧರ್ಮದರ್ಶಿಗಳು ಅಂತ ಕರೆಸಿದ್ರು. ಅವರು ಸಂಪೂರ್ಣವಾದ ಒಂದು ಜವಾಬ್ದಾರಿ ತಗೊಳ್ತಿದ್ರು, ಯಾರ್ಯಾರು ದುಡ್ಡು ಆಸ್ತಿ ಯಾರು ತಂದಿದ್ರು ಬರ್ಕೊಳ್ಳೋದು ಇಟ್ಕೊಳ್ಳೋದು ಅವ್ರಿಗೆ ವಾಪಸ್ ಕೊಡೋದು ಈ ತರ ಮಾಡ್ತಿದ್ರು. ಈ ವಿಚಾರ ಉತ್ತರ ಭಾರತದಿಂದ ದಕ್ಷಿಣ ಭಾರತದ ಕಡೆಗೆ ದಾಳಿ ಮಾಡುವಂತ ಮುಸ್ಲಿಮರಿಗೆ ಗೊತ್ತಾಗ್ತದೆ. ಹಾಗಾಗಿ ಅವ್ರೇನಪ್ಪ ಮಾಡ್ತಾರೆ ಅಂತ ಹೇಳಿದ್ರೆ, ದಾಳಿ ಮಾಡಿದಾಗ ಹಳೆ ಬಿಡಿದ ಎಲ್ಲ ದೇವಸ್ಥಾನಗಳನ್ನ ಲೂಟಿ ಮಾಡ್ತಾರಲ್ಲ, ಅವಾಗ ಗೊತ್ತಾಗುತ್ತೆ ಎಲ್ಲ ದೇವಸ್ಥಾನದಲ್ಲಿ ದುಡ್ಡಿದೆ ಹಣಕಾಸಿದೆ ಅಂತೇಳಿ. ನೀವು ಕೂಡ ಕೇಳಬಹುದು, ಯಾಕ್ರೆ ಹಳೆ ಬಿಡಿದ ಅವ್ರು 200 ಕಿಲೋಮೀಟರ್ ದೂರಕ್ಕೆ ಹೋದವರು ಇಲ್ಲಿಗೆಲ್ಲ ಯಾಕೆ ಬಂದ್ರು ಅಂತೇಳಿ. ಅವರೇನು ಅವ್ರ ಸಾಮ್ರಾಜ್ಯ ವಿಸ್ತರಣೆ ಮಾಡ್ಕೊಳಕ್ಕೆ ಅಂತೇಳಿ ಬಂದವರಲ್ಲ, ಅವರೆಲ್ಲ ಬರೀ ಲೂಟಿ ಮಾಡ್ಕೊಂಡು ಹೋಗಕ್ ಬಂದವರು. ಆಗ ಹಳೆ ಬಿಡಿ ದೇವಸ್ಥಾನ ಅವ್ರು ಲೂಟಿ ಮಾಡಿದಾಗ ಗೊತ್ತಾಯ್ತು ಎಲ್ಲಾ ದೇವಸ್ಥಾನದಲ್ಲಿ ದುಡ್ಡಿದೆ ಸಂಪತ್ತಿದೆ ಹಣಕಾಸಿದೆ ಅಂತ ಹೇಳ್ಬಿಟ್ಟು. ಆಗ ಅವ್ರು ಏನ್ ಮಾಡ್ತಾರೆ, ಹಳೆ ಬಿಡಿಂದ ಡೆಲ್ಲಿಗೆ ವಾಪಸ್ ಹೋಗುವಂತ ಸಮಯದಲ್ಲಿ ಮಾರ್ಗ ಮಧ್ಯದಲ್ಲಿ ಎಷ್ಟು ದೇವಸ್ಥಾನಗಳು ಸಿಗುತ್ತೆ ಅಷ್ಟು ದೇವಸ್ಥಾನಗಳನ್ನ ಅವರು ಲೂಟಿ ಮಾಡ್ಕೊಂಡು ಹೋಗ್ತಾರೆ. ಒಂದು ಅಂದಾಜಿನ ಪ್ರಕಾರ ಸುಮಾರು 4,000 ದೇವಸ್ಥಾನಗಳನ್ನ ಲೂಟಿ ಮಾಡ್ತಾರೆ ಅವರು ಹಳೆ ಬಿಡಿಂದ ಡೆಲ್ಲಿಗೆ ಹೋಗುವಷ್ಟೊತ್ತಿಗೆ. ಅವರೇನು ಇದೇ ದೇವಸ್ಥಾನ ಲೂಟಿ ಮಾಡಕ್ಕೆ ಅಂತ ಬಂದವರಲ್ಲ, ಆ 4,000 ದೇವಸ್ಥಾನಗಳು ಇದು ಕೂಡ ಒಂದು. ಹಾಗಾಗಿ ಅವತ್ತಿನ ಕಾಲದಲ್ಲಿ ಬ್ಯಾಂಕ್ಗಳು ಏನಿಲ್ಲದೆ ಇರೋದ್ರಿಂದ ದೇವಸ್ಥಾನದಲ್ಲಿ ಸಂಪತ್ತಿತ್ತು ಅಂತೇಳಿ ದಾಳಿಕೋರು ಅಂದ್ರೆ ಸ್ಪೆಷಲ್ ಆಗಿ ಮುಸ್ಲಿಮರು ದೇವಸ್ಥಾನಗಳಲ್ಲಿ ದಾಳಿ ಮಾಡಿದ್ರು. ಸರಿ, ಈಗ ನಾವೆಲ್ಲ ದೇವಸ್ಥಾನ ನೋಡೋಣ.